ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ. ನಮ್ಮ ಹಿರಿಯ ಕಲಾವಿದರು ಅಂದರೆ ನಮ್ಮ ರಾಘಣ್ಣ ಅಪ್ಪಾಜಿ, ನಮ್ಮ ಗಿರಿಜಮ್ಮ ಅವರು, ರವಿಶಂಕರ್ ಸರು, ಪವಿತ್ರ ಲೋಕೇಶ್ ಅವರು, ಚಿಕ್ಕಣ್ಣ ಕುರಿ ಪ್ರತಾಪ್, ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಮೇಡಮ್, ಧನಂಜಯ ಡಾಲಿ ಧನಂಜಯ ಅವರು, ಧರ್ಮ ಸರ್, ಮತ್ತು ದೀಪಕ್ ರಾಜು, ಶಿವ ಅವರು, ಎಲ್ಲರೂ ಹೇಳೋದು ನಾ ಆಮೇಲೆ ಹೇಳಿಲ್ಲ ಅಂತ ಬೇರೆ. ತಬಲಾ ನಾಣಿ ಸರು, ಮಯೂರಿ ಅವರು ಇದ್ದಾರೆ, ಅಶ್ವಥ್ ಸರು, ಸುಬ್ಬು ಸರು, ಅಬಲವೇ ಅವರಿದ್ದಾರೆ, ಮುರಳಿ ಮಾಸ್ಟರ್ ಹಾಯ್. ಸೊ ಸಾಕಷ್ಟು ಕಲಾವಿದರು ಇದ್ದಾರೆ. ಆ್ಯಂಡ್ ನನ್ನ ಫ್ಯಾಷನ್ ಡಿಸೈನರ್ ಬಂದು ಪವಿತ್ರ ರೆಡ್ಡಿ ಅವರು, ಸ್ಟಿಲ್ ಫೋಟೋಗ್ರಾಫರ್ ಬಂದು ಸಿದ್ದು ಅವರು, ಆ್ಯಂಡ್ ಇಂಟ್ರೊಡಕ್ಷನ್ ಸಾಂಗು ಮತ್ತು ಕರಾಬು ಸಾಂಗು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದು ನಮ್ಮ ಚಂದ್ರು ಸರು, ಎಡಿಟರ್ ಬಂದು ಕೆ ಎಂ ಪ್ರಕಾಶ್ ಸರು, ಆ್ಯಂಡ್ ಇಂಟ್ರೊಡಕ್ಷನ್ ಸಾಂಗ್ ಮತ್ತು ಕರಾಬು ಸಾಂಗು ಕೋರಿಯೋಗ್ರಾಫ್ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರು. ಎಣ್ಣೆ ಸಾಂಗ್ ಬಂದಿದ್ದೆ, ಟ್ರ್ಯಾಕ್ಟರ್ ಮಿಲ್ಲೋ ಗದ್ದೆ ಬೈಲೋ ಗುಡ್ಡದ ಕಲ್ಲೋ ಕೂದ್ಲಿ ನೇಗ್ಲೋ ಎಲ್ರ ಮೇಲೂ ಆಣೆ ಮಾಡಿ ಹೇಳ್ತೀನಿ ಕೇಳಿ. ನಾನು ಎಷ್ಟು ಕೆಟ್ಟ ಸಿಂಗರು, ನನ್ನ ಏನಪ್ಪ ಇಷ್ಟು ಕೆಟ್ಟದಾಗಿದೆ ಸಾಂಗ್ ಅನ್ಕೊಂಬಿಡಿ. ಸಾಂಗ್ ನಿಜವಾಗ್ಲೂ ಚೆನ್ನಾಗಿದೆ, ಕಂಪೋಸ್ ಮಾಡಿರೋದು ನಮ್ಮ ಚಂದನ್ ಶೆಟ್ಟಿ ಅವರು. ಆ್ಯಂಡ್ ರೀ ರೆಕಾರ್ಡಿಂಗ್ ಅಂತ ಬಂದರೆ ನಾನು ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಇಲ್ಲ ಸರ್ ನೀವೇನಾದರೂ ಅಂದ್ಕೊಳ್ಳಿ ಸರ್, ನನಗೆ ಅದ್ದೂರಿ ಬಹದ್ದೂರ್ ಭರ್ಜರಿ ನೀವು ಸಖತ್ತಾಗಿ ಮಾಡಿಕೊಟ್ಟಿದ್ರೆ ಒಬ್ಬೊಬ್ರಿಗೂ ನೀವೇ ಮಾಡಿಕೊಡ್ಬೇಕು ಅಂತ ಅವರು ಬೆನ್ನು ಹತ್ತಿ ರಿಕ್ವೆಸ್ಟ್ ಮಾಡಿ ಬನ್ನಿ ಹೀರೋ ಮಾಡ್ತೀನಿ ಅಂತ ಮಾಡಿಕೊಟ್ರು ನಮ್ಮ ಹರಿಕೃಷ್ಣ ಸರ್. ಎಲ್ಲರೂ ನನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸಿನಿಮಾ ರಿಲೀಸ್ ಡೇಟು ಇದೆ, ಫೆಬ್ರವರಿ 19 ಶುಕ್ರವಾರ ರಥಸಪ್ತಮಿ ದಿವಸ. ಸಿನಿಮಾನ ನಾವು ಎಲ್ಲರೂ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ಎಲ್ಲರೂ ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಡೈರೆಕ್ಟರು, ಅವರು ಹಿಟ್ ಡೈರೆಕ್ಟರು, ಈಸ್ ಅ ಸ್ಟಾರ್ ಡೈರೆಕ್ಟರ್. ಆದ್ರೂ ಇಲ್ಲ ನಾನು ಬೇರೆ ಸಿನಿಮಾ ಮಾಡಲ್ಲ, ಹೀರೋ ಜೊತೆ ಟ್ರಾವೆಲ್ ಆಗ್ತೀನಿ ಅಂತ ಇದ್ರು. ಆ್ಯಂಡ್ ನಮ್ಮ ಸೆಮತಿಮ್ರು ಅಂತ ತಮಿಳಲ್ಲಿ, ಆ ಪ್ರೊಡ್ಯೂಸರ್ ಬಂದು ಶಿವ ಅರ್ಜುನ್ ಅವರು, ಆ್ಯಂಡ್ ತೆಲುಗಲ್ಲಿ ಪ್ರೊಡ್ಯೂಸರ್ ಬಂದು ಪ್ರತಾಪ್ ರಾಜು ಅವರು. ಇವ್ರು ಎಲ್ಲರೂ ಮುಂದೆ ಬಂದು ಮಾಡೋಣ ಸಿನಿಮಾ, 50% ಆದರೂ ಪರವಾಗಿಲ್ಲ ಮಾಡೋಣ, ಎಲ್ಲ ಕಡೆಯಿಂದನೂ ಮಾಡೋಣ ಅಂತ ಇದ್ದಾರಲ್ಲ, ಯಾಕೆ ಅಂದರೆ ಒಂದೇ ಒಂದು ಪ್ರಶ್ನೆ, ನಮ್ಮೆಲ್ರಿಗೂ ನಮ್ಮ ಕನ್ನಡಿಗರ ಮೇಲಿರೋ ನಂಬಿಕೆ ಮೇಲೆ. ನೀವೆಲ್ಲರೂ ಬಂದು ಕೈ ಹಿಡಿಬೇಕು, ಆಶೀರ್ವಾದ ಮಾಡಬೇಕು. ಇಷ್ಟು ವರ್ಷನೂ ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗಿದ್ದೀರಾ, ಇನ್ನು ಮುಂದೇನು ಈ ಪ್ಯಾಂಡಮಿಕ್ ಅನ್ನೋದಾದಮೇಲೆ ನೀವೇ ತಿರ್ಗ ದಿಕ್ಕು ತೋರಿಸ್ಬೇಕು. ನೀವುಗಳಿಲ್ಲದೆ ಥಿಯೇಟ್ರಲ್ಲಿ ಅದೇನು ಹೇಳ್ತಾರಲ್ಲ, ಗುಡಿಯಲ್ಲಿ ದೇವರಿಲ್ಲದೆ ರಂಗೆ. ಸೊ ನೀವೆಲ್ಲರೂ ಬಂದು ಸಿನಿಮಾ ನೋಡಿ, ನನ್ನ ಸಿನಿಮಾ ಅಂತಲ್ಲ, ರಿಲೀಸ್ ಆಗ್ತಾರೋ ಎಲ್ಲ ಕನ್ನಡ ಸಿನಿಮಾನೂ ನೋಡಿ. ಆ್ಯಂಡ್ ನಾನು ಅವ್ರ ಫ್ಯಾನು, ಇಲ್ಲ ನಾನು ಇವ್ರ ಫ್ಯಾನು, ನಾನು ಈ ಸಿನಿಮಾ ನೋಡಲ್ಲ ಆ ಸಿನಿಮಾ ನೋಡಲ್ಲ ಅನ್ನೋದು ಬಿಟ್ಟುಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾ ನೋಡ್ಕೊಬೇಕು ಅಂತ ದಯವಿಟ್ಟು ನೀವೆಲ್ಲರೂ ಸೇರಿ ನಮ್ಮ ಚಿತ್ರರಂಗನ ಕೈ ಹಿಡೀರಿ. ಆ್ಯಂಡ್ ಎಲ್ಲ ಹಿರಿಯ ಕಲಾವಿದ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಇದೆ, ನೀವೆಲ್ಲರೂ ಬೆನ್ತಟ್ಟಿ ಬರೋ ನಾನು ಇದ್ದೀನಿ ಅಂತ ಹೇಳಿದ್ದಕ್ಕೆ ನಮಗೊಂದು ಧೈರ್ಯ ಇರೋದು. ಆ್ಯಂಡ್ ಎಲ್ಲದಕ್ಕಿಂತ ಧೈರ್ಯ ನನಗೆ ನಮ್ಮ VIPs ಮೇಲೆ ಇರೋದು. ಈ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರು, ಅಂದರೆ ಪೊಗರು ಹೊಂದಿದ ತಕ್ಷಣ ಕಟ್ಟ ಕೂದಲು ಬಿಟ್ಕೊಂಡು ಕೆಟ್ಟದಾಗೇ ಇರೋದು, ಅದಲ್ಲದೇ ಇದು ಒಂದು ಎಮೋಷನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅಂದರೆ ಅಜ್ಜಿ ಮೊಮ್ಮಗನಿಗೆ ಎಮೋಷನ್ಸ್ ಇದೆ, ತಾಯಿ ಮಗಂದು ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಂಡ್ ಒಬ್ಬ ಅಣ್ಣ ತಂಗಿದಿದೆ. ಸೊ ಸಾಕಷ್ಟು ಎಮೋಷನ್ಸ್ ಇರುವಂಥ ಫ್ಯಾಮಿಲಿ ಎಂಟರ್ಟೈನರು ಈ ಸಿನಿಮಾ. ನೀವೆಲ್ಲರೂ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ಸರ್ಪ್ರೈಸಸ್ ಇದೆ ನಿಮಗೆ.
ಸಾಕಷ್ಟು ಸರ್ಪ್ರೈಸಸ್ ಇದೆ ನಿಮಗೆ. ಆಗಲೇ ಎ ಪಿ ಅರ್ಜುನ್ ಭಾಯ್ ಹೇಳಿದ್ರು ರಿವ್ಯೂಸ್ ಅಂತ, ಎಲ್ರಿಗೂ ಒಂದೇ ಮನವಿ, ನೀವು ರಿವ್ಯೂಸ್ ಮಾಡೋ ಹಕ್ಕು ನಿಮಗಿದೆ, ಅಫ್ಕೋರ್ಸ್ ಇದೆ. ನಾವು ಬೇರೆ ಭಾಷೆ ನೋಡಿದಾಗ ಎಲ್ಲರೂ ಒಂದಾಗಿ ಒಟ್ಟಾಗಿ ಸಪೋರ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಜಡ್ಜ್ ಮಾಡದೆ ದಯವಿಟ್ಟು ನೀವು ನಮ್ಮ ಕೈ ಜೋಡಿಸಿ ಆ್ಯಂಡ್ ನೀವೆಲ್ಲರೂ ಎನ್ಕರೇಜ್ ಮಾಡಿ, ಚೆನ್ನಾಗಾಗತ್ತೆ ಸಿನಿಮಾ ಅಂತ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಆ್ಯಂಡ್ ನಿಮ್ಮ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಬೇಕು. ಸಿನಿಮಾನ ಎಲ್ಲರೂ ನೋಡಿ, ಆಶೀರ್ವಾದ ಮಾಡಿ, ಜಾಸ್ತಿ ಪ್ರೇರಣೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.